ಎಸ್, ನಾಲ್ಕನೇ ಕ್ಲಾಸಲ್ಲೇ ಫೋರ್ತ್ ಇದ್ದಾಗಲೇ ನೀವು ಆ ಮಾತು ಹೇಳಿದ್ರಿ. ಬಟ್ ಇವತ್ತು ಅವ್ರ ಪಕ್ಕ ಕುತ್ಕೊಂಡು ನಿಂತ್ಕೊಂಡು ಚುನಾವಣೆ ಮಾಡುವಂಥ ಸನ್ನಿವೇಶ ಬಂತು. ಏನನ್ಸುತ್ತೆ ನಮಗೆ ಆಗ? ಈ ಪಾಲಿಟಿಕ್ಸು ಯಾವ ರೀತಿ ಬರುತ್ತೆ, ನಾವು ಆ ಫ್ಲೋ ಜೊತೆ ಹೋಗ್ಬೇಕು. ನಾವು ಹೋಗಿ ಗಾಳಿಗೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಆವತ್ತಿನ ಪರಿಸ್ಥಿತಿಗೆ ಪಾಪ ಜಗದೀಶ್ ಶೆಟ್ಟರ್ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಅವ್ರ ಸ್ವಾಭಿಮಾನಕ್ಕೆ ಧಕ್ಕೆ ಕೊಟ್ಟರು. ಇಟ್ಗೆ ಇಟ್ಗೆ ಇಟ್ಕೊಂಡು ಭಾರತೀಯ ಜನತಾ ಪಾರ್ಟಿ ಕಟ್ಟಿದವರು, ಲಿಂಗಾಯತ್ ಸಮುದಾಯದಲ್ಲಿ ಒಬ್ಬ ಮೇರ ವ್ಯಕ್ತಿತ್ವ ಇದ್ದವರು, ಸಜ್ಜನರು, ಅವ್ರಿಗೆ ಟಿಕೆಟ್ ಸಿಗ್ಬೇಕಾಗಿತ್ತು. 50-100 ಜನನೋ 200 ಜನರಿಗೂ ಟಿಕೆಟ್ ಕೊಡಿಸಿರುವಂತ ಅನುಭವ ಇಟ್ಕೊಂಡವ್ರು. ಅಂಥವ್ರನ್ನ ಭಾರತೀಯ ಜನತಾ ಪಾರ್ಟಿಯವರು ಕಡೆಗಣ್ಣೆ ಮಾಡಿದ್ರು. ಇನ್ನು ಕಾಂಗ್ರೆಸ್ ಪಕ್ಷದ ಇತಿಹಾಸ ನೋಡ್ರಿ, ಶ್ರೀಮತಿ ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಆಗೋ ಸೀಟ್ನ ತ್ಯಾಗ ಮಾಡಿಕೊಟ್ರು. ಡಿ ಕೆ ಶಿವಕುಮಾರ್ ಸಾಹೇಬರು ಧರ್ಮಸಿಂಗ್ ಅವ್ರ ಕಾಲದಲ್ಲಿ ಮಂತ್ರಿ ಮಂಡಲದಿಂದ ಹೊರಗಿದ್ದು ಶಾಸಕರಾಗಿ ಉಳಿದ್ರು. ತ್ಯಾಗ ಮಾಡ್ಬೇಕಲ್ಲ, ಈ ಪಾರ್ಟಿ ಹಿಸ್ಟ್ರಿನೇ ತ್ಯಾಗ ಮಾತಾಡ್ಬೇಕಾರೆ. ನಾನೇನು, ಐ ಎಮ್ ಜಸ್ಟ್ ಒಂದು ಪೀನಟ್ ಪಾರ್ಟಿ ಒಳ್ಳೆದಕ್ಕೋಸ್ಕರ. ದೊಡ್ಡವ್ರು ಫೋನ್ ಮಾಡಿ ಹೇಳಿದ್ರು, ಇಲ್ಲ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಅಂತ. ಒಂದು ಕಂಡೀಷನ್ನು ಹಾಕಲಾರ್ದೆ ನಾನು ಒಂದು ಕಂಡೀಷನ್ ಏನು ಕೊಟ್ಟೆ, ಸರ್ ನೀವು ಗೆದ್ದಬಂದ ತಕ್ಷಣ ಒಂದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಹಾಕ್ರಿ ಅನ್ನೋಂಥ ಒಂದು ಕಂಡೀಷನ್ನ ಬಿಟ್ಟರೆ ಅನ್ಕಂಡೀಷನಲಿ ಐ ಸಪೋರ್ಟೆಡ್ ಮಿಸ್ಟರ್ ಶೆಟ್ಟರ್.